ಗೆಳೆಯರೆ ಸ್ಪೆಷಲ್ ಆದ ಬಿಸ್ನೆಸ್ ಐಡಿಯಾ ನೀವು ಕೂಡ ನಿಮ್ಮ ಮನೆಯಿಂದಲೇ ಈ ಬಿಸ್ನೆಸ್ ಶುರು ಮಾಡಬಹುದು ಗೆಳೆಯರೆ ತುಂಬಾನೇ ಕಡಿಮೆ ಬಂಡವಾಳ ಅದೇ ರೀತಿ ನಿಮಗೆ ಲಾಭ ಕೂಡ ಇಲ್ಲಿ ಡಬಲ್ ತ್ರಿಬಲ್ ನೋಡೋಕೆ ಸಿಗುತ್ತೆ ಗೆಳೆಯರೆ ಈ ಬಿಸ್ನೆಸ್ ಬಗ್ಗೆ ಇನ್ನು ತುಂಬಾ ಜನರಿಗೆ ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಜನರು ಸೀರೆಗಳ ಬಿಸ್ನೆಸ್ ಮಾಡ್ತಾರೆ ಆದ್ರೆ ಇವತ್ತು ನಾವು ಹೇಳೋ ಬಿಸ್ನೆಸ್ ಬೇರೆ ಬಿಸ್ನೆಸ್ ಅಂತಾನೆ ಹೇಳ್ಬಹುದು ಅದೇ ರೀತಿ ಇದು ವರ್ಷ ಪೂರ್ತಿ ನಡೆಯುವ ಬಿಸ್ನೆಸ್ ಅಂತಾನೆ ಹೇಳ್ಬಹುದು ಬಂಡವಾಳ ಕೂಡ ತುಂಬಾನೇ ಕಡಿಮೆ ಮಹಿಳೆಯರು ಹೆಣ್ಣು ಮಕ್ಕಳು ಕೂಡ ಮನೆಯಿಂದಲೇ ಈಸಿಯಾಗಿ ಇದನ್ನ ಶುರು ಮಾಡಿ ಮತ್ತು ಇದರಲ್ಲಿ ಪ್ರಾಫಿಟ್ ಹೇಳೋದಾದ್ರೆ ಬರೋಬ್ಬರಿ ನಿಮಗೆ ನಲವತ್ತು ಪರ್ಸೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಆದ್ರೂ ಯಾವ್ದು ಅದೇ ರೀತಿ ಈ ಬಿಸ್ನೆಸ್ ಯಾವ ರೀತಿ ಶುರು ಮಾಡಬೇಕು ಬೇಸಿಕ್ ಡೀಟೇಲ್ಸ್ ಎಲ್ಲವೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೇವೆ ಹೀಗಾಗಿ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಿ ಹಾಗೆ ಕೆಳಗಡೆ ನಿಮಗೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದ್ರೆ ಬೇಗನೆ ಅದನ್ನು ನೀವು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ ಅದನ್ನು ಒತ್ತಿ ಆಲ್ ಬಟನ್ ಬರುತ್ತೆ ಅದನ್ನು ಕೂಡ ಒತ್ತಿ ಗೆಳೆಯರೆ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಗೆಳೆಯರೆ ಇವತ್ತಿನ ವಿಡಿಯೋ ಯಾವ್ದಪ್ಪ ಅಂದರೆ ಗೌನ್ಸ್ ಮತ್ತು ಕುರ್ತಿಸ್ ಗಳ ಬಿಸ್ನೆಸ್ ಹೌದು ಗೆಳೆಯರೆ ನೀವು ಈಗಾಗಲೇ ಸೀರೆಗಳ ಬಿಸ್ನೆಸ್ ಶುರು ಮಾಡಿದ್ರೆ ಅಥವಾ ಮಾಡಲು ಪ್ಲಾನಿಂಗ್ ಮಾಡ್ತಾ ಇದ್ರೆ ಅದಕ್ಕಿಂತ ಮುಂಚೆ ನೀವು ಕುರ್ತೀಸ್ ಮತ್ತು ಗೌನ್ಸ್ ಗಳ ಬಿಸ್ನೆಸ್ ಕೂಡ ಶುರು ಮಾಡಬಹುದು ಒಂದು ರೀತಿ ಬಟ್ಟೆಗಳ ಬಿಸ್ನೆಸ್ ಅಂತಾನೆ ಹೇಳಬಹುದು ಗೆಳೆಯರೆ ಇದರಲ್ಲಿ ತುಂಬಾನೇ ಅಂದ್ರೆ ತುಂಬಾನೇ ಲಾಭ ಇದೆ ಯಾವ ರೀತಿ ಅಂದ್ರೆ ಗೆಳೆಯರೆ ಒಂದು ಎರಡ್ ನೂರು ಕುರ್ತಿ ನೀವು ಆರಾಮವಾಗಿ ನಾಕ್ನೂರು ರೂಪಾಯಿಗೂ ಮಾರಬಹುದು ಮತ್ತು ನಾಕ್ನೂರು ರೂಪಾಯಿ ಕುರ್ತಿ ನೀವು ಎಂಟುನೂರು ರೂಪಾಯಿಗೆ ಏಳ್ನೂರು ರೂಪಾಯಿಗೆ ಈಸಿಯಾಗಿ ಡಬಲ್ ರೇಟ್ ಅಲ್ಲಿ ಈಸಿಯಾಗಿ ಸೆಲ್ ಮಾಡಬಹುದು ಫ್ಯಾಕ್ಟ್ರಿಗಳಲ್ಲಿ ನಿಮಗೆ ಫ್ಯಾಕ್ಟರಿ ದರದಲ್ಲಿ ಬಟ್ಟೆಗಳು ಅಂದ್ರೆ ಕುರ್ತೀಸ್ ಆಗಿರ್ಬೋದು ಲೆಹಂಗಾಸ್ ಆಗಿರ್ಬೋದು ಡ್ರೆಸ್ ಮಟೀರಿಯಲ್ ಆಗಿರಬಹುದು ರೆಡಿಮೇಡ್ ಗೌನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಫ್ಯಾಕ್ಟ್ರಿ ದರದಲ್ಲೇ ಸಿಗುತ್ತೆ ಅದೇ ರೀತಿ ತುಂಬಾ ಜನ ಕೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಫ್ಯಾಕ್ಟರಿಗಳು ಎಲ್ಲಿದ್ದಾವಂತ ಗೆಳೆಯರೆ ನಿಮಗೆ ಬೆಂಗಳೂರು ಚಿಕ್ಕಪೇಟೆ ಅಂತ ಗೊತ್ತಿರಬೇಕು ಅಲ್ಲೂ ನೀವು ಬೇಕಾದ್ರೆ ಒಮ್ಮೆ ಬಾರಿ ಭೇಟಿ ಕೊಟ್ರೆ ನಿಮಗೆ ಸಾಲು ಸಾಲು ಬರೋಬ್ಬರಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಶಾಪ್ಸ್ಗಳು ಅಂದರೆ ಅಂಗಡಿಗಳು ನೋಡೋಕೆ ಸಿಗುತ್ತೆ ಅಂದರೆ ಗೆಳೆಯರೆ ಎಲ್ಲರೂ ಕೂಡ ಗೌನ್ಸ್ ಕುರ್ತಿ ಸೀರೆ ಸಿಲ್ಕ್ ಸೀರೆ ರೇಷ್ಮೆ ಸೀರೆ ಮಾರಾಟ ಮಾಡೋರೆ ಚಿಕ್ಕಪೇಟೆಯಲ್ಲೇ ಇದ್ದಾರೆ ಗೆಳೆಯರೆ ಅದರಲ್ಲಿ ಕೆಲವು ಜನರು ರೀಟೇಲರ್ಸ್ ಇದ್ದಾರೆ ಕೆಲವರು ಹೋಲ್ಸೇಲರ್ಸ್ ಇದ್ದಾರೆ ಕೆಲವರು ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಆದ್ರೆ ಗೆಳೆಯರೆ ನೀವು ಡೈರೆಕ್ಟ್ ಆಗಿ ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಕುರ್ತೀಸ್ ಮತ್ತು ಸೀರೆಗಳ ಬಿಸ್ನೆಸ್ ಮಾಡಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ಮ್ಯಾನುಫ್ಯಾಕ್ಚರರ್ ಕಡೆ ಅಂದ್ರೆ ಸೀರೆಗಳನ್ನ ಪರ್ಚೇಸ್ ಮಾಡಬೇಕು ಗೌನ್ಸ್ ಮತ್ತು ಕುರ್ತೀಸ್ ಗಳನ್ನ ಪರ್ಚೇಸ್ ಮಾಡಬೇಕು ಅದೇ ರೀತಿ ಗೆಳೆಯರೆ ಭಾರತದಲ್ಲಿ ನಿಮಗೆ ಫ್ಯಾಕ್ಟರಿಗಳು ನೋಡಕ್ ಸಿಗುತ್ತೆ ಗೆಳೆಯರೆ ಗುಜರಾತ್ ನ ಸೂರತ್ ನಲ್ಲಿ ಅಹಮದಾಬಾದ್ ನಲ್ಲಿ ಅದೇ ರೀತಿ ಗೆಳೆಯರೆ ಭಾರತದಲ್ಲಿ ನಿಮಗೆ ವಾರಾಣಸಿ ಅಂತ ಇದೆಯಲ್ಲ ಅಲ್ಲೂ ಕೂಡ ನಿಮಗೆ ಸೀರೆಗಳ ಮತ್ತು ಕುರ್ತೀಸ್ ಅದೇ ರೀತಿ ಡ್ರೆಸ್ ಮಟೀರಿಯಲ್ ಗಳ ಫ್ಯಾಕ್ಟ್ರಿಗಳು ನೋಡಿದ ಸಿಗ್ತವೆ ತುಂಬಾ ಜನರು ವ್ಯಾಪಾರಿಗಳು ಅಂಗಡಿ ಇದ್ದವರು ಡೈರೆಕ್ಟ್ ಆಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಶಾಪಿಂಗ್ ಮಾಡಿ ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟು ನಂತರ ಅಂಗಡಿಗಳಿಗೆ ತಂದು ಡಬಲ್ ರೇಟ್ ಅಲ್ಲಿ ಮಾರಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಗೆಳೆಯರಿ ನೀವು ಕೂಡ ಮೊದಲನೇದಾಗಿ ನಿಮ್ಮ ಮನೆಯಿಂದಲೇ ಈ ಬಿಸ್ನೆಸ್ ನೀವು ಶುರು ಮಾಡಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಕೇವಲ ಒಂದು ಎರಡು ಮೂರು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಒಂದು ಎಂಟು ಹತ್ತು ಡ್ರೆಸ್ ಗಳು ಕುರ್ತೀಸ್ಗಳು ಗೌನ್ಸ್ಗಳನ್ನು ಮನೆಯಲ್ಲಿಟ್ಟು ಅದೇ ರೀತಿ ನೀವು ನಿಮ್ಮ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿದ್ರೆ ನಿಮ್ಮ ಮನೆಗೆ ಕಸ್ಟಮರ್ಸ್ ಬಂದೇ ಬರ್ತಾರೆ ಅದೇ ರೀತಿ ಮನೆ ಹೊರಗಡೆ ನೀವು ಡ್ರೆಸ್ ಗಳ ಫೋಟೋಸ್ ಮತ್ತು ಡ್ರೆಸ್ ಗಳು ಸಿಗುತ್ತೆ ಅಂತ ಬೋರ್ಡ್ ಹಾಕಿದ್ರು ಕೂಡ ಮನೆ ಅಕ್ಕಪಕ್ಕ ಹೋಗೋರು ಕೂಡ ಬಂದು ಕೇಳ್ತಾರೆ ಅದೇ ರೀತಿ ಫ್ರೆಂಡ್ಸ್ ನಿಮ್ದು ಏನಾದ್ರು ಈಗಾಗಲೇ ಶಾಪ್ ಇದ್ರೆ ಕಿರಾಣಿ ಶಾಪ್ ಆಗಿರ್ಬೋದು ಮನೆಯಲ್ಲಿ ನೀವು ಏನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಈ ಒಂದು ಬಿಸ್ನೆಸ್ ಕೂಡ ನೀವು ಮಾಡಬಹುದು ಗೆಳೆಯರೆ ಇಲ್ಲಿ ಬಂಡವಾಳ ತುಂಬಾನೇ ಕಡಿಮೆ ಇರುತ್ತೆ ಆದ್ರೆ ಲಾಭ ನಿಮಗೆ ಡಬಲ್ ಆಗಿ ನೋಡಕ್ ಸಿಗುತ್ತೆ ಒಂದು ವೇಳೆ ಸೇಲ್ ಆಗ್ಲಿಲ್ಲ ಅಂದ್ರೆ ನೀವು ವಾಪಸ್ ಫ್ಯಾಕ್ಟ್ರಿಗೆ ರಿಟರ್ನ್ ಅಗ್ರಿಮೆಂಟ್ ಮಾಡಿಸಬಹುದು ಅಂದ್ರೆ ಗೆಳೆಯರು ಒಂದು ವೇಳೆ ಎರಡು ತಿಂಗಳಾದ್ರೂ ಕೂಡ ಬಟ್ಟೆಗಳು ಸೇಲ್ ನೀವು ಕಂಪನಿಗಳಿಗೆ ವಾಪಸ್ ಬಟ್ಟೆಗಳನ್ನ ಕೊಟ್ಟರೆ ಅವರು ನಿಮಗೆ ಮತ್ತೆ ಹಣ ಕೊಡ್ತಾರೆ ಇಲ್ಲವಾದಲ್ಲಿ ಬೇರೆ ಒಂದು ಕಲೆಕ್ಷನ್ ಕೂಡ ಕಳಿಸಿಕೊಳ್ತಾರೆ ಗೆಳೆಯರೆ ಇಂಥ ಒಂದು ಆಫರ್ಗಳು ಕೂಡ ಈಗಿನ ಕಾಲದಲ್ಲಿ ಫ್ಯಾಕ್ಟ್ರಿಗಳು ಅಂಗಡಿಯವರಿಗೆ ಕೊಡ್ತಾ ಇದ್ದಾರೆ ಹೀಗಾಗಿ ಅಂಗಡಿಯವರು ಧೈರ್ಯವಾಗಿ ಬಿಸ್ನೆಸ್ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಅದೇ ರೀತಿ ನೀವು ಕೂಡ ಒಮ್ಮೆ ಬಾರಿ ಶಾಪ್ಗಳಿಗೆ ಭೇಟಿ ಕೊಡಬೇಕಾಗುತ್ತೆ ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ನೀವು ಮೊದಲು ಟ್ರೈನಿಂಗ್ ಕೂಡ ಪಡ್ಕೋಬೇಕಾಗುತ್ತೆ ಟ್ರೈನಿಂಗ್ ಪಡ್ಕೊಂಡು ನಂತರವೇ ನೀವು ನಿಮ್ಮ ಏರಿಯಾದಲ್ಲಿ ಬಿಸ್ನೆಸ್ ನಡೆಯುತ್ತೋ ನಡೆಯಲು ಎಲ್ಲವನ್ನು ಕೂಡ ಚೆಕ್ ಮಾಡಿಬಿಟ್ಟು ಈ ಬಿಸ್ನೆಸ್ ನೀವು ಶುರು ಮಾಡಬೇಕಾಗುತ್ತೆ ಈಗ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಲಾಭ ನಿಮಗೆ ಎಷ್ಟು ಸಿಗುತ್ತೆ ಅಂತ ನೋಡೋಣ ಗೆಳೆಯರಿ ನೀವು ದಿನಕ್ಕೆ ಬೇಸಿಸ್ ಮೇಲೆ ಲಾಭ ಗಳಿಸಬೇಕಂದ್ರೆ ನೀವು ಟಾರ್ಗೆಟ್ ಇಡಬೇಕು ಫ್ರೆಂಡ್ಸ್ ಅಂದ್ರೆ ದಿನಕ್ಕೆ ಹತ್ತು ಡ್ರೆಸ್ ಆದರೂ ಹತ್ತು ಕುರ್ತಿ ಆದ್ರೂ ನೀವು ಮಾರಾಟ ಮಾಡಬೇಕು ಅವಾಗ ನಿಮಗೆ ಇಲ್ಲಿ ದಿನಕ್ಕೆ ಏನಿಲ್ಲ ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ವರೆಗೂ ಲಾಭ ಕೂಡ ಸಿಗುತ್ತೆ ಅದು ಕೂಡ ಯಾವ ರೀತಿ ಅಂದ್ರೆ ಒಂದು ಕುರ್ತಿ ನಿಮಗೆ ಎರಡ್ ರೂಪಾಯಿಗೆ ಸಿಕ್ಕಿದೆ ಅಂದ್ರೆ ಅದು ನೀವು ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಈ ರೀತಿ ನೀವು ನೂರು ನೂರ ರೂಪಾಯಿ ಪ್ರಾಫಿಟ್ ಮಾರ್ಜಿನ್ ಇಟ್ಟು ಮಾರಾಟ ಮಾಡಲೇಬೇಕು ಅವಾಗ ನಿಮಗೆ ಇದರಲ್ಲಿ ಹೆಚ್ಚು ಹೆಚ್ಚು ಲಾಭ ಕಾಣುತ್ತೆ ಗೆಳೆಯರೆ ಅಂದ್ರೆ ನೀವು ಒಂದು ಡ್ರೆಸ್ಗಳ ಮೇಲೆ ನೂರ ರೂಪಾಯಿ ಪ್ರಾಫಿಟ್ ಕೂಡ ನೀವು ಬರೋಬ್ಬರಿ ದಿನಕ್ಕೆ ಹತ್ತೆ ಡ್ರೆಸ್ ಮಾರಾಟ ಮಾಡಿದ್ರೆ ಒಂದು ಸಾವಿರದ ಐದನೂರು ಲಾಭ ನಿಮಗೆ ಇಲ್ಲಿ ಸಿಗುತ್ತೆ ಅಂದ್ರೆ ಗೆಳೆಯರ ತಿಂಗಳಿಗೆ ನಲವತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಇದೇ ರೀತಿ ನೀವು ಸೀರೆಗಳು ಕುರ್ತೀಸ್ಗಳು ಗೌನ್ಸ್ ಗಳ ಬಿಸ್ನೆಸ್ ಕೂಡ ಮಾಡಬಹುದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ